ದುಷ್ಟ ಸರ್ಪ ಇದೆಯಲ್ಲ, ಸರ್ಪಕ್ಕೂ ಮತ್ತು ಮನುಷ್ಯನಿಗೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದರೆ, ಹಾವು ಯಾರನ್ನು ಕಚ್ಚುತ್ತೋ ಅವನು ಸಾಯ್ತಾನೆ. ಆದರೆ ದುಷ್ಟ ಸರ್ಪ ಇದನ್ನ ಮನುಷ್ಯ, ಅವನು ಯಾರು ಕಿವಿ ಕಚ್ತಾನೋ ಅವನು ಸಾಯಲಂತೆ, ಮೂರನೇನು ಸಾಯ್ತಾನಂತೆ. ಅರ್ಥವಾಯ್ತು ನಿಮಗೆ? ಯಾರು ಕಿವಿ ಕಚ್ತಾನೋ ಅವನು ಸಾಯಲ್ಲ, ಮೂರನೇನು ಸಾಯ್ತಾನೆ. ಕಾಣಾಪುರದ ಅಜ್ಜಿ ಬಸಮ್ಮನ್ನ, ಅಜ್ಜಿ ಬದುಕಿದೆಯಪ್ಪ, ಇವತ್ತು ಬೆಳಗ್ಗೆ ಮಾತಾಡಿದ್ವಿ. ಅವ್ರ ಮಗ ಅಜಯ್ ಅಂತ ಹೇಳ್ಬೇಕು, ಅಜಯ್. ಅವನು ಕೆ ಎಸ್ ಓದ್ತ, ಅದನ್ನು ಬುದ್ಧಿವಂತ ಹುಡುಗ, ಕಾಳಾಪುರದ ಹುಡುಗ, ಭೋವಿ ಹುಡುಗ, ಬುದ್ಧಿವಂತ. ಇವತ್ತು ಬೆಳಿಗ್ಗೆ ಮತ್ತೆ ಮಾಡಿದ್ದೀವಿ, ಅಜ್ಜಿ ಹಂಗೆ ಐತೆ ಹೇಳಪ್ಪ ಅಂದ್ವಿ. ಭಾಳ ಚೆನ್ನಾಗಿದೆ ಅಂತ ಹೇಳಿದ. ಅಷ್ಟೇ ಅಲ್ಲ, ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ದಾನೆ ಅವನು. ಅಜ್ಜಿ, ಬುದ್ಧಿ ತಮ್ಮ ಶಿಷ್ಯರು ನನ್ನ ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಾನು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಬಂದ ತಕ್ಷಣವೇ ತಮ್ಮ ದರ್ಶನ ಪಡೆದು ಆಶೀರ್ವಾದ ಪಡಿತೀನಿ ಅಂತ ಹೇಳಿದ್ರು. ಅಜ್ಜಿಯಲ್ಲಿರ್ತಕ್ಕಂಥ ಭಾವುಕತೆ, ಭಾವ ಇದೆಯಲ್ಲ, ಎಂಥ ದೊಡ್ಡ ಶ್ರದ್ಧಾಭಕ್ತಿ ಹೇಳಿ ಅಜ್ಜಿದು. ಯಾರೋ ಅಯೋಗ್ಯರು ಲಪಂಗರು ಹೊಡೆದ್ದಾರಕ್ಕೆ ತಲೆಗಿಗೆ, ಮೂಗಿಗೆ. ನಾವು ಒಪ್ಪಕ್ಕೆ ಸಾಧ್ಯನಾ ಅಜ್ಜಿಗೆ ಆ ಥರ ಹಿಂಸೆ ಕೊಟ್ಟಿರೋದನ್ನು? ಧರ್ಮಗುರುಗಳಾಗಿ ಅಂಥ ಅಧಮರನ್ನು ನಾವು ಪೊಲೀಸ್ನವ್ರಿಗೆ ಹೇಳಿದ್ದೀವಿ, ಅಜ್ಜಿಗೆ ಯಾರು ಹೊಡೆದ್ದಾರೋ, ಏನಾದರೂ ನಿಮಗೆ ದೃಶ್ಯಾವಳಿ ಸೇಕರೆ ಅವನು ಒದ್ದು ಒಳಗೆ ಹಾಕ್ರಿ ಅಂತ ಹೇಳಿದ್ದೀವಿ. ನಿನ್ನೆ ಇದನ್ನು ಬಹಿರಂಗವಾಗಿ ನಾವು ನಿಮಗೆ ಹೇಳಿದ್ವಿ. ನಮಗೆ ಆಮೇಲೆ ನಮ್ಮ ಶಿಷ್ಯರು ನೆನಪು ಮಾಡಿಕೊಟ್ರು, ನಿನ್ನೆ ಸೋಮವಾರ ತಮ್ಮ ನ್ಯಾಯಪೀಠಕ್ಕೆ ಸಿರಿಗೆರೆಯಲ್ಲಿ ರಜಾ ಇತ್ತು, ಇಲ್ಲಿ ನ್ಯಾಯಪೀಠ ಸೋಮವಾರ, ಇಲ್ಲೇ ತರಳಬಾಳ ಹುಣ್ಣಿಮೆ ನಡೆದು ಹೋಗ್ಬಿಡ್ತು ನಿನ್ನೆ ಅಂತ ಹೇಳಿ ತೀರ್ಪು ಕೊಟ್ಟಾಗ ಹೋಯ್ತು ಸೋಮವಾರ. ಅಜ್ಜಿ ಭಾಳ ಚೆನ್ನಾಗಿದೆ, ನಮಗೆ ಅದು ಅಜ್ಜಿ ಮಾತು ಕೇಳಿ ನಮಗೆ ಹೃದಯ ತುಂಬಿ ಬಂತು. ಆ ಅಜ್ಜಿ, ನೀವೇನು ಜಾತಿ ನೋಡ್ತಿರಲ್ಲ, ಸಾಧು 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 ಅಂತ, ಸಾಧ್ವಿ ಯಾಕೆ ಅಜ್ಜಿ? ನಮ್ಮ ಮಠದ ಶಿಷ್ಯರು ಸಾಧು ಅಂತ ಕರಿತೀರಲ್ಲ, ಆಕೆ ಅಲ್ಲ, ಹಾಲು ಮತ್ತಸ್ತಳು, ಆದರೆ ಆಕೆಯನ್ನು ನಾವು ಸಾಧ್ವಿ ಅಂತ ಕರಿತೀವಿ. ಅಪ್ಪ ಸಂಬಂಧನ ಈ ಗಾಳಿ ಸುದ್ದಿಗಳು ಎಷ್ಟು ಎಷ್ಟು ಹಾಳು ಮಾಡ್ತವೆ ಅಂದರೆ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಒಂದು ಗಾದೆ ಮಾತಿದೆ. ವೇಳೆ ಆಗ್ತಾಯಿದೆ, ನಮ್ಗೆ ಹೇಳಬೇಕು ಅನ್ನೋ ತುಡಿತ ಭಾಳ ಇದೆ. ನಿಮಗೆ ಹಸಿವಾಗ್ತಾ ಇದೆಯಾ? ಹೇಳೋಣವಾ? ಹೇಳೋಣ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಒಂದು ಗಾದೆ ಮಾತಿದೆ, ಕೇಳಿದಿರ ನೀವು. ಒಂದು ಕಥೆ ಇದೆ. ರಾಜ ರಾಣಿ, ಒಮ್ಮೆ ರಾಜ ಶಿಕಾರಿಗೆ ಅಂತ ಕಾಡಿಗೆ ಹೋದ, ರಾಣಿನೂ ಜೊತೆ ಹೋದ್ಲು. ಎಷ್ಟೊತ್ತಾದರೂ ರಾಜ ಅವನು ತನ್ನ ಶಿಕಾರಿಯನ್ನು ಮಾಡೋದನ್ನು ಮುಗಿಸ್ಲಿಲ್ಲ. ಸಂಜೆ ಆಯಿತು, ಸಂಜೆ ಆಗ್ತಾ ಬಂತು, ಕತ್ಲಾಗ್ತಾ ಬಂತು. ಕತ್ಲಾಗ್ತಿದ್ದಂಗೆ ಇಲ್ಲೇನಾಯಿತು ಅಂದರೆ, ರಾಜನ ಅಂತಃಪುರದಲ್ಲಿ ಅವನ ಹಾಸಿಗೆಯನ್ನು ಮಾಡ್ತಕ್ಕಂಥ ಒಬ್ಬ ಸೇವಕ ಇದ್ದ, ಬಹಳ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದನು. ಅವನಿಗೇನೋ ಒಂದು ಆಸೆ ಆಯಿತು ಅಂದರೆ, ಇಷ್ಟು ವರ್ಷ ನಾನು ರಾಜರ ರಾಣಿಯರ ಈ ಹಾಸಿಗೆ, ಈ ಮಂಚ, ಇದನ್ನೆಲ್ಲ ನಾನು ಒಪ್ಪ ಓರ್ಣವಾಗಿ ಇಟ್ಕೊಂಡು ಬಂದಿದ್ದೀನಿ, ಒಂದಿನ ಇವತ್ತು ಮಲಗಿಲ್ಲವಲ್ಲ, ಇವತ್ತು ಹೆಂಗೂ ರಾಜಾರಾಣಿ ಬರೋದು ಲೇಟಾಗುತ್ತೆ, ಸ್ವಲ್ಪ ಮಾಡ್ಲಿಕ್ಕೆ ನೋಡೋಣ ಅಂತ ಆಸೆ ಬಿಟ್ಬಿಡ್ತ ಅವನಿಗೆ. ಮಲಿಕೊಂಬಿಟ್ಟ, ತುಂಬ ಹೊತ್ಕಂಡ, ಮಲಗಿಬಿಟ್ಟ. ರಾಣಿ ರಾಜರು ಇನ್ನೂ ಬರ್ತಾ ಇಲ್ವಲ್ಲ ಅಂತ ಆಕೆಗೆ ಸಾಕಾಗಿ ವಾಪಸ್ ಹೋಗೋಣ ಅಂತಃಪುರಕ್ಕೆ ಅಂತ ಬಂದುಬಿಟ್ಲು ರಾಣಿ. ಬಂದು ಬಾಗಿಲು ತೆರೆದು ನೋಡ್ತಾಳೆ, ನೀವು ಹೊತ್ಕೊಂಡು ಮಲಿಕೊಂಡದ್ನಲ್ಲ, ಅಯ್ಯೋ ನನಗಿಂತ ಮೊದಲೇ ರಾಜರು ಬಂದು ಮಲಗಿಬಿಡಿದ್ದಾರೆ ಅಂತ ತಿಳ್ಕೊಂತಾಳೆ ಆಕೆ. ಮತ್ತು ರಾಜರನ್ನ ಎಚ್ಚರಿಸೋದು ಬೇಡ, ಎಚ್ಚರಿಸೋದು ಬೇಡ ಅಂತ ಆಕೆ ಪಕ್ಕದ ಮಲಿಕೊಳ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಜ ಬರ್ತಾನೆ, ನೋಡ್ತಾನೆ ರಾಣಿ ಸೇವಕನ ಜೊತೆಗೆ ಮಲಗಿದ್ದಾಳೆ. ಎಷ್ಟು ಸಿಟ್ಟು ಬಂದಿರಬೇಕು ಹೇಳಿ ಅವನಿಗೆ. ಕೂಡಲೇ ತಗೊಳ್ತಾನೆ ಕತ್ತಿಯನ್ನು,
ಇಬ್ಬರದು ಶಿರಚ್ಛೇದನ ಮಾಡಬೇಕು ಅಂತ ಮೇಲೆ ಹಿಂಗೆ ಎತ್ತಾನೆ ಕತ್ತಿಯನ್ನು. ಮೇಲೆ ಹಿರಿಯರು ನಾವೇನು ಬರೆಸಿದ್ದೇವೆ ಇಲ್ಲಿ, ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಅಂತ ಇದೆಯಲ್ಲ, ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ, ಇಲ್ಲಿ ಭಾಷಣ ಮಾಡಿದ್ರೆ ಕಾಣಿಸುತ್ತೆ. ಹಿರಿಯರು ಬರೆಸಿದ್ರಂತೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳಿ ತಾಳ್ಮೆ ತಗೊಳ್ತಾನೆ. ನೋಡೋಣ ಹಿರಿಯರು ಏನು ಬರೆಸಿದ್ದಾರೆ, ಇದನ್ನು ಪ್ರಯೋಗ ನೋಡ್ಬೋಣ. ಯಾರು ಇವ್ರು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತಃಪುರದಿಂದ. ಬಾಳೆಕೆಲ್ಲ ಕುಲಟೆ ಇದ್ದಾಳೆ, ಜಾರಣಿ ಇದ್ದಾಳೆ ಅಂತ ಶಪಿಸ್ತಾ ಅವನು ಹಾಗೆ ಕದದ ಮೂಲೆಯಲ್ಲಿ ನಿಂತ್ಕೊಂತಾನೆ ಖಡ್ಗ ಹಿಡ್ಕೊಂಡು. ಸ್ವಲ್ಪ ಹೊತ್ತಿನಲ್ಲೇ ಆ ಸೇವಕನಿಗೆ ಎಚ್ಚರ ಆಗುತ್ತೆ, ನೋಡ್ತಾನೆ ಪಕ್ಕದಲ್ಲಿ ರಾಣಿ ಮಲಗಿದ್ದಾಳೆ. ಹೂವಾರಿ ಬಿಡ್ತಾನ, ತಕ್ಷಣವೇ ಮಂಚದ ಕೆಳಗೆ ಧುಮುಕ್ತಾನೆ, ರಾಣಿಯ ಪಾದ ಹಿಡ್ಕೊಂಡು ಗಳಗಳ ಅಳ್ತಾನೆ. ರಾಣಿ ಕಣ್ಣೊರೆಸ್ಕೊಂಡು ನೋಡ್ತಾಳೆ, ಆಕೆಗೂ ನಂಬಕ್ಕೆ ಸಾಧ್ಯ ಇಲ್ಲ. ಅವನು ಹೇಳ್ತಾನೆ, ಹಿಂಗೀಗಾಯಿತು, ನನ್ನಿಂದ ತಮಗೆ ತಪ್ಪಾಯಿತು, ಅಕಸ್ಮಾತ್ ಏನಾದರೂ ರಾಜರು ಬಂದರು ನೋಡಿದರೆ ನಿಮ್ಮನ್ನ ಏನು ತಿಳ್ಕೊಳ್ತಿದ್ದಿಲ್ಲ ಮಹಾತಾಯಿ ಅಂತಾನವನು. ದೇವರು ಒಳ್ಳೇನು ಬಿಡಪ್ಪ, ಮಹಾರಾಜರು ಬಂದಿಲ್ಲ ಅಂತ ಹೇಳಿ ಆಕೆನೂ ಆಕೆ ಅವನಿಗೆ ಸಂತೈಸ್ತಾಳೆ. ಅವರ ಸಂಭಾಷಣೆ ಕೇಳಿ ರಾಜನ ಮುಖದಲ್ಲಿ ಕಣ್ಣೀರು ದಳಗಳಗಳಗಳ ಸುರಿಯುತ್ತೆ. ಇದರಿಂದ ನೀವೇನು ಕಲ್ತ್ಕೋಬೇಕು ಪಾಠನ, ಪ್ರತ್ಯಕ್ಷ ಕಣ್ಣಾರೆ ಕಂಡ್ರು ಅದು ಸರಿನೇ ತಪ್ಪೆ ಅಂತ ನೀವು ಪರಿಶೀಲನೆ ಮಾಡೋದನ್ನು ಕಲ್ತ್ಕೊಂಡ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಇದೇ ಅಜ್ಜಿ ಬಸಮ್ಮ, ನೀವು ನೋಡಿ ನಮಸ್ಕಾರ ಮಾಡ್ತಾ ಇದೆ ಅಜ್ಜಿ, ಕಾಣಿಸ್ತಾ ಇದೆಯಾ? ಇದೇ ಅಜ್ಜಿ ಮುಖ ಕೊಡದ್ ಮೂಗಿಗೆ ಸ್ವಲ್ಪ ಗಾಯ ಆಗಿದೆ, ತಲೆಗೆಲ್ಲ ಆಗಿದೆ. ಗುರುಗಳೇ ತಮ್ಮ ಬಂದು ನಾನು ಆಶೀರ್ವಾದ ಪಡಿತೀನಿ, ತಮ್ಮ ಆಶೀರ್ವಾದದಿಂದ ನನಗೇನು ತೊಂದರೆ ಆಗಿಲ್ಲ, ಅಂದರೆ ನೋವಿದೆ ಬರ್ತೀನಿ ಅಂತ ನಮಸ್ಕಾರ ಮಾಡ್ತೇ ಇತ್ತು ಅಜ್ಜಿ. ಕಾಣಿಸ್ತಾ ನಿಮಗೆ ಇದಕ್ಕಿಂತ ಪುರಾವೆ ಬೇಕಪ್ಪ ನಿಮಗೆ? ಏನು ಹಬ್ಬಿಸ್ತಾ ಇದ್ದೀರಿ? ಏನು ಪ್ರೀ ಪ್ಲ್ಯಾನ್ಡ್? ಯಾರೊಬ್ಬರು ಮಾತಾಡಿದರೆ ಪ್ರೀ ಪ್ಲ್ಯಾನ್ಡ್, ಇದೆಲ್ಲ ಪ್ರೀ ಪ್ಲ್ಯಾನ್ ಆಗಿ ಈಗೆಲ್ಲ ದೌರ್ಜನ್ಯ ಮಾಡಿದ್ದಾರೆ ಸಿರಿಗೆರೆ ಮಾಡದ ಶಿಷ್ಯರು ಅಂತ. ನಾವು ನಿಮಗೆ ಹೇಳೋಕ್ಕೆ ಬಯಸ್ತೀವಿ, ಸಿರಿಗೆರೆ ಮಠದ ಶಿಷ್ಯರು ಪ್ರೀ ಪ್ಲ್ಯಾನ್ ಮಾಡಿಲ್ಲ, ಮಠದ ವಿರೋಧಿಗಳು ಪ್ರೀ ಪ್ಲ್ಯಾನ್ ಮಾಡಿ ಕಲ್ಲು ಹೊಡೆದಾರೆ ಅಂತ ಹೇಳ್ತೀವಿ. ಭಾಳ ನಮಗೆ ನೋವು ಉಂಟಾಗಿದೆ, ತುಂಬ ನೋವು ಉಂಟಾಗಿದೆ. ಅಜ್ಜಿಯನ್ನು ನಾವು ಆದಷ್ಟು ಬೇಗ ನೋಡಬೇಕು ಅಂತ ಬಯಸ್ತಾ ಇದ್ದೀವಿ. ಅಜ್ಜಿ ಭಾಳ ಸುಖವಾಗಿ ಆಸ್ಪತ್ರೆಯಿಂದ ಹೊರಬರಲಿ. ನಾವು ನಿಯುಕ್ತಿಗೊಳಿಸಿದ ನಮ್ಮ ಮಠದ ಶಿಷ್ಯರನ್ನೇ, ಆ ಶಿವಸೈನ್ಯದ ಹುಡುಗರನ್ನೇ, ನಿಮ್ಮ ಮೇಲೆ ಏನೀಗ ಆಪಾದನೆ ಬಂದಿದೆ ನೀವು ಹೋಗಿ ಅವ್ರು ರಕ್ಷಣೆ ಮಾಡಬೇಕು ಅಜ್ಜಿದ ಅಂತ ಹೇಳಿ ನಿಯುಕ್ತಿಗೊಳಿಸಿದ್ವಿ. ದಿನನಿತ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ, ನಮ್ಮ ವೈದ್ಯರು ನೋಡ್ಕೊಳ್ತಾ ಇದ್ದಾರೆ. ನಾವು ನಮ್ಮ ಅಲ್ಲಿಯ ಏನು ಮಠದ ಶಿಷ್ಯರು ಕೂಡ ದಾಖಲಾಗಿದ್ದಾರೆ. ಒಬ್ಬರಿಗೆ ಕೈ ಮುರಿದಿದೆ, ಕಾಲು ಮುರಿದಿದೆ, ಹೇಗೆ ಹಪ್ಸಿದ್ದಾರೆ ಅಂತ ಹೇಳಿದರೆ ಏನು ಎಂಥ ಊರು ಕಾಳಾಪುರದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದವರು ಭೋವಿ ಜನಾಂಗದವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹಪ್ಸಿದ್ದಾರೆ. ನೀವು ಆಸ್ಪತ್ರೆಗೆ ಹೋಗಿ, ನಾವು ಪೊಲೀಸ್ನವ್ರಿಗೆ ಹೇಳಿದ್ದೆವು ಆಸ್ಪತ್ರೆಗೆ ಹೋಗ್ರಿ ನೀವು. ನಮ್ಮ ಮಠದ ಖಾಸಾ ಶಿಷ್ಯರು ಅಂತ ಸಾಧರು ಅಂತ ಏನು ಹೇಳ್ತಿರಲ್ಲ, ನಮಗೆಲ್ಲರೂ ಒಂದೇ. ಅವರು ಅಡ್ಮಿಟ್ ಆಗಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ, ಕಾಲು ಮುರ್ಕೊಂಡಿದ್ದಾರೆ. ಆ ಶಿವಸೇನೆಯ ಹುಡುಗರು ನಮ್ಮ ಶಿಷ್ಯರಿಗೆ ಕಾಲು ಮುರಿತಾರೆ ಕೈ ಮುರಿತಾರೆ ಅಂತ ಹೇಳಿದರೆ ಅದು ಜಾತಿ ದ್ವೇಷ ಅಲ್ಲ, ಅವರ ಮೇಲೆ ಏನು ಕಲ್ಲು ಬಿದ್ದು ಆಕ್ರೋಶಕ್ಕೆ ಅವರು ಮಾಡಿರೋದೆ ಹೊರತು ಬೇರೆ ಏನೂ ಅಲ್ಲ. ನೀನು ದಾರಿಗೆ ಹೋಗ್ತಿರ್ತೀಯಪ್ಪ, ನಿನ್ನ ಹೆಂಡತಿ ದಾರಿಗೆ ಹೋಗ್ತಿರ್ತಾಳೆ, ನಿನ್ನ ತಂಗಿ ದಾರಿಗೆ ಹೋಗ್ತಿರ್ತಾಳೆ. ಯಾವನಾರೇ ನಿನ್ನ ತಂಗಿನೋ ತಾಯಿನೋ ಅವನ್ನ ಛೇಡಿಸಿದರೆ ನೀನು ಸುಮ್ಮನಿರ್ತೀಯ, ಬಾರಿಸ್ತೀಯ? ಹೌದಾ? ಇಲ್ಲೋ ಅದೇ ಆಗಿರೋದು ಅಲ್ಲಿ, ಮತ್ತೇನು ಅಲ್ಲ, ಅದು ಪ್ರೀ ಪ್ಲ್ಯಾನ್ಡ್ ಅಲ್ಲ. ನೀನು ಪ್ರೀ ಪ್ಲ್ಯಾನ್ ಮಾಡಿ ಅವನು ಯಾರು ಅವನು ದಾರಿಗೆ ಛೇಡಿಸಿರ್ತಾನೆ ಪ್ರೀ ಪ್ಲ್ಯಾನ್ ಮಾಡಿ ಹೊಡಿತೀಯ? ಇಲ್ಲ, ಸಹಜವಾಗಿ ಬರುತ್ತೆ. ನನ್ನ ತಂಗಿ ಮೇಲೆ ಕೈ ಮಾಡ್ತಾ ಇದ್ದಾನೆ,
ನನ್ನ ತಾಯಿ ಮೇಲೆ ಕೈ ಮಾಡ್ತಿದ್ದಾನೆ ಅಂತ ಸಹಜವಾಗಿ ಆಕ್ರೋಶ ಬರುತ್ತೆ. ಅದು ಆ ಆಕ್ರೋಶದಿಂದ ಆಗಿರತಕ್ಕಂಥ ಅನಾಹುತಿ ಹೊರತು ಇಟ್ ಈಸ್ ನಾಟ್ ಎ ಪ್ರೀ ಪ್ಲ್ಯಾನ್ಡ್ ಅಟ್ಯಾಕ್. ಆದರೆ ಅದನ್ನು ನಾವು ಸಮರ್ಥನೆ ಮಾಡಲ್ಲ. ಯಾರೇ ನಮ್ಮ ಶಿಷ್ಯರು ಹೊಡೆದಿದ್ದರೆ ಅದನ್ನು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಎಸ್ ಪಿ ಅವ್ರಿಗೆ ಹೇಳಿದ್ದೀವಿ, ವಿಡಿಯೋ ಚಿತ್ರಗಳಲ್ಲಿ ಅವ್ರದ್ದೇನಾದರೂ ಚಿತ್ರ ಸಿಕ್ಕರೆ ಅವನ್ನು ಅರೆಸ್ಟ್ ಮಾಡಿ ನೀವು ಜೈಲಿಗೆ ಹಾಕ್ರಿ ಅಂತ ಹೇಳಿದ್ದೀವಿ. ಅದು ಯಾರೇ ಇರಲಿ, ಅವರು ಮಾಡಿದ ಶಿಷ್ಯರಾಗಲಿ ಮತ್ತೊಬ್ಬರಾಗಲಿ, ಆದರೆ ಆ ಪ್ರಚೋದನೆ ಹಿಂದೆ ಯಾರಿದ್ದಾರೆ ಅದನ್ನು ನೀವು ಪತ್ತೆ ಹಚ್ಚಬೇಕು ಅಂತ ನಾವು ಪೊಲೀಸ್ನವರಿಗೆ ಹೇಳಿದ್ದೆವು. ಯಾರು ಪ್ರಚೋದನೆ ಮಾಡಿದವರು, ಹೊಡಿಲಿಕ್ಕಾಗಿ ಕಲ್ಲು ಎಸಿತಕ್ಕಂಥ ಪ್ರಚೋದನೆ ಮಾಡಿದ್ದಾರೆ, ಆದರು ಹೃದಯ ಶ್ರೀಮಂತರು ಶಿಷ್ಯರು, ಹಠಮಾರಿಗಳು ಒಂದು ರೀತಿಯಲ್ಲಿ ನಾವು ಬಹಿರಂಗವಾಗಿ ಹೇಳ್ತೀವಿ ಹಠಮಾರಿಗಳು. ಆದರೆ ಗುರುಗಳ ಆದೇಶ ಅಂದರೆ ತಮ್ಮೆಲ್ಲ ಹಠವನ್ನು ಬಿಟ್ಟು ಚಾಚೂ ತಪ್ಪದೆ ಪಾಲಿಸ್ತಕ್ಕಂಥ ಸದ್ಭಕ್ತರು ನಮ್ಮ ಶಿಷ್ಯರು. ಅದರಲ್ಲಿ ಎರಡು ಮಾತಿಲ್ಲ. ಅವ್ರಿಗೆ ನಾವು ಆದೇಶ ಮಾಡೋದು ಇಷ್ಟೇ, ನೀವು ಯಾವ ಆಕ್ರೋಶಕ್ಕೂ ನೀವು ಒಳಗಾಗಬಾರ್ದು, ಆವೇಶಕ್ಕೂ ಒಳಗಾಗಬಾರ್ದು, ಇದು ತಪ್ಪು, ಧರ್ಮಬಾಹಿರವಾದಂಥ ಕೃತ್ಯ, ಇದನ್ನು ನಾವು ಖಂಡಿಸ್ತೇವೆ. ಎಲ್ಲ ಈ ಮಹೋತ್ಸವ ನಡೀತಿರದೆ ಸರ್ವ ಜನಾಂಗದ ಶಾಂತಿಯ ತೋಟ. ಈ ತರಳುಬಾಳುಮೆ ಕುವೆಂಪುರವರ ಕಾವ್ಯದ ಇದರಲ್ಲಿ ಹೇಳೋದಾದರೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಈ ಶಾಂತಿಗೆ, ಈ ಶಿಸ್ತಿಗೆ ಈಗ 11:30 ಆಗ್ತಾ ಇದೆ. ಇಷ್ಟು ನೀವು ತಾಳ್ಮೆಯಿಂದ ಕೂತು ಕೇಳ್ತಿದ್ದೀರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಹೌದೋ ಇಲ್ಲ? ಇದು ನಾವು ಅವ್ರು ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಈ ಕಮಿಟಿಯ ಕಮಿಟಿಯವರು ಆಸ್ಪತ್ರೆಯ ಎಲ್ಲ ಖರ್ಚು ವೆಚ್ಚಗಳನ್ನು ಇವರೇ ಕೊಡಬೇಕು ಅಂತ ನಿನ್ನೆ ಜಜ್ಮೆಂಟ್ ಕೊಟ್ಟಿರೋ ನಿಮಗೆ ಗೊತ್ತಿದೆ. ಕಡಿಮೆ ಬಿದ್ದರೆ ನಾವು ಕೊಡ್ತೀವಿ ಅಂತಲೂ ಹೇಳಿದ್ದೀವಿ. ನಮಗೆ ಇವತ್ತು ಸಂಜೆ ಸುದ್ದಿ ಬಂತು, ಆಸ್ಪತ್ರೆ ಯಾರ್ದದು ಅಂತಂದರೆ ಶಾಮನೂರು ಶಿವಶಂಕರಪ್ಪ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ. ಏನಂತ ಎಂಥ ಆಸ್ಪತ್ರೆ ಅಂತ ಕರಿತೀರ ಅದಕ್ಕೆ? ಸೂಪರ್ ಹೈಟೆಕ್ ಆಸ್ಪತ್ರೆ. ಆ ಹೈಟೆಕ್ ಆಸ್ಪತ್ರೆ ನಾವು ಮಠದಿಂದ ಕೊಡ್ತೀವಿ ಅಂತ ಹೇಳಿದರೆ ಆ ಆಸ್ಪತ್ರೆ ನಡೆಸ್ತಕ್ಕಂಥ ಶಿವಶಂಕರಪ್ಪರ ಮಗ ಮಲ್ಲಿಕಾರ್ಜುನ ಖಂಡಿತ ಮಠದಿಂದ ಬೇಡ, ನಮ್ಮ ಆಸ್ಪತ್ರೆಯಿಂದಲೇ ಅವರಿಗೆಲ್ಲ ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಡ್ತೀವಿ. ಇದು ಮಾನವೀಯತೆ. ನೀವು ಯುವಕರು, ಬಿಸಿ ರಕ್ತದ ಯುವಕರು, ಕಾನೂನನ್ನು ನಿಮ್ಮ ಕೈ ತಗೋಬಾರದು, ನಿಮ್ಮ ಆಕ್ರೋಶವನ್ನು ನೀವು ನಿಯಂತ್ರಿಸ್ಕೊಳ್ಬೇಕು. ಹರಿಷಡ್ವರ್ಗಗಳು ಅಂತಾರೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹರಿಷಡ್ವರ್ಗಗಳು, ಇವುಗಳನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಧ್ಯಾಯತೋ ವಿಷಯಾನ್ ಪುಂಸ ಸಂಘಸ್ತೇಶೋಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋಭಿ ಜಾಯತೆ, ಕ್ರೋಧೋದ್ಭವತಿ ಸಮ್ಮೋಹ, ಸಮ್ಮೋಹಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತಿ.